ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ನಾನು ಗುಡ್ ನ್ಯೂಸ್ ಮಾಡಿ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ. ಕೆಲವೊಂದು ವಿದ್ಯಾರ್ಥಿಗಳು ಬಿಟೆಕ್ ಬಿಆರ್ಕವರು ತಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಫಾರ್ ಫರ್ದರ್ ರೀಸನ್ಗಳಿಂದ. ಅವರಿಗೆ ಒಂದು ಅಡಿಷನ್ಗಳು ಅಟೆಂಪ್ಟ್ ಕೂಡ ಕೊಡ್ತಿದ್ದಾರೆ. ಅವರಿಗೆ ಮತ್ತೆ ಎಕ್ಸಾಮಿನೇಷನ್ ಬರೆಯೋಕ್ಕೆ ಎಸ್ ಎಸ್ ಎಲ್ ಹಿಂದೆ ಕೂಡ ಕೊಟ್ಟಿದ್ರು, ಮತ್ತು ಅಡಿಷನಾಗಿ ಫೋರ್ ಅಟೆಂಪ್ಟ್ ಕೂಡ ಕೊಡ್ತಿದ್ದಾರೆ. ಯಾರು ವಿದ್ಯಾರ್ಥಿಗಳಂದರೆ ಬಿಟೆಕ್ ರೆಗ್ಯುಲರ್ ಬಂದುಬಿಟ್ಟು 13-14 ಮ್ಯಾಚ್ ಅವರಿಗೆ ಅಡಿಷನ್ ಕೊಡ್ತಿರೋದಾರೆ. ಮತ್ತು ಬಿ ಬಿಟೆಕ್ ಲೆಡರ್ ಎಂಟ್ರಿ 15-16 ಮ್ಯಾಚ್, ಮತ್ತು ಬಿ ಆರ್ 11-12 ಮ್ಯಾಚ್ ವಿದ್ಯಾರ್ಥಿಗಳಿಗೆ ಫೋರ್ ಅಟೆಂಪ್ಟ್ ಕೂಡ ಕೊಡ್ತಿದ್ದಾರೆ. ಫೆಬ್ ಮಾರ್ಚ್ 22, ಆಗಸ್ಟ್ ಸೆಪ್ಟೆಂಬರ್ 22, ಜಾನ್ ಫೆಬ್ 23, ಜುಲೈ ಜೂನ್ 23, ಈ ನಾಲ್ಕು ಅಟೆಂಪ್ಟ್ ಕೊಡ್ತಿರೋದೆ. ಆ್ಯಸ್ ರೆಗ್ಯುಲರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಸೀಕ್ವೆಂಟ್ಲಿ ನೀವು ಅಪ್ಲೈ ಆಗ್ಬೋದು. ಸ್ಟೂಡೆಂಟ್ ಬಂದುಬಿಟ್ಟು ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಕೂಡ ಅಪ್ಲೈ ಆಗ್ಬೋದು ಇನ್ ಕೇಸ್ ಆಗಿದ್ದರೆ. ನಾಟ್ ಬಂದುಬಿಟ್ಟು ಅಪೀರ್ ಫಾರ್ ಮೋರ್ ದ್ಯಾನ್ ಒನ್ ರೆಗ್ಯುಲರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಒಂದು ರೆಗ್ಯುಲರ್ ಎಕ್ಸಾಮಿನೇಷನ್ಗಿಂತ ಜಾಸ್ತಿ ನಿಮಗೆ ಆಗೋಕ್ಕಾಗಲ್ಲ. ಇನ್ ಕೇಸು ಆಬ್ಸೆಂಟ್ ಆದರೆ ಅಡಿಷನಲ್ ಟೈಮ್ ಕೂಡ ಎಸ್ ಕೊಟ್ಟಿರೋ ಪ್ರಕಾರ ಕನ್ಸಿಡರ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು 2,000 ಪರ್ ಸಬ್ಜೆಕ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಬಂದುಬಿಟ್ಟು 6,000 ಪರ್ ಸೆಮಿಸ್ಟರ್ ಆಗುತ್ತೆ. ನಂತರ ಬಂದುಬಿಟ್ಟು ಕೋರ್ಸ್ನ ಯಾರು ಇನ್ನೂ ಫುಲ್ ಕಂಪ್ಲೀಟ್ ಮಾಡಿರಲ್ಲ ಅವರಿಗೆ ಎಲಿಜಿಬಲ್ ಇರೋಲ್ಲ. ವಿದ್ಯಾರ್ಥಿಗಳಿಗೆ ಯಾರು ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಿ ಫೇಲ್ ಆಗಿರ್ತಾರೆ ಅವರಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಇನ್ ಕೇಸ್ ನೀವು ಮಧ್ಯದಲ್ಲೇ ಬಿಟ್ಟು ಹೋಗಿದ್ರೆ ನಿಮಗೆ ಎಲಿಜಿಬಲ್ ಇರೋಲ್ಲ. ಇದು ಇವತ್ತಿನ ವಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.